ಹಾಯ್ ಹಾಲ್, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ರಾಗಿಯಲ್ಲಿ ಏನು ಮಾಡ್ತಿದ್ದಾರೆ ಅಂತ ಕೇಳ್ತಿದ್ದೀರಾ? ಹೌದು, ಇವತ್ತು ನಾವು ನಮ್ಮನೆಯಲ್ಲಿ ರಾಗಿ ಗಿಣ್ಣ ಮಾಡೋಣ ಅಂತ ರೆಡಿ ಮಾಡ್ಕೊತಾ ಇದ್ದೀವಿ. ಇದನ್ನು ಇಬ್ಬನೆ ಗಿಣ್ಣ ಅಂತಲೂ ಕರೀತಾರೆ. ಹೆಲ್ತಿ ಜೊತೆಗೆ ಟೇಸ್ಟಿ ಸ್ವೀಟ್ ಅಂತ ಕೂಡ ಹೇಳ್ಬೋದು. ರಾಗಿಯಲ್ಲಿರೋಂಥ ಕಸ ಕಡ್ಡಿನೆಲ್ಲ ಫಸ್ಟು ಕ್ಲೀನಾಗಿ ಸೋಸ್ಕೊಂಡು ರಾಗಿನ ಕ್ಲೀನಾಗಿ ತೊಳ್ಕೊಂಡು ಅದನ್ನು ಬೆಳಗ್ಗೆನೆ ನೆನೆ ಹಾಕಿ ಇಟ್ಟಿದ್ದಾರೆ ಅಮ್ಮ. ಈ ರಾಗಿ ಗಿಣ್ಣ ಅಂದರೆ ಯಾರಿಗೆ ತಾನೇ ಇಷ್ಟ ಇಲ್ಲ ಅಲ್ವಾ? ಅದೇ ಥರ ನಮ್ಮನೇಲೂ ಕೂಡ ತುಂಬ ಇಷ್ಟಪಡ್ತಾರೆ. ಇತ್ತೀಚೆಗಂತೂ ರಾಗಿನ ಬಳಸೋದೇ ಕಡಿಮೆ ಆಗೋಗಿದೆ. ಮೊದಲಾದರೂ ರಾಗಿ ಮುದ್ದೆ, ರಾಗಿ ರೊಟ್ಟಿ ಈ ಥರ ಆದರೂ ಯೂಸ್ ಮಾಡ್ತಾಯಿದ್ರು. ಆದರೆ ಇವತ್ತಂತೂ ರಾಗಿ ರೊಟ್ಟಿ ಮಾಡೋದೇ ಕಡಿಮೆ ಮಾಡಿಬಿಟ್ಟಿದ್ದಾರೆ. ಇವತ್ತಿನ ಮಕ್ಕಳಿಗಂತೂ ರಾಗಿ ಅಂಶ ಸೇರೋದೇ ಕಡಿಮೆ ಆಗಿಬಿಟ್ಟಿದೆ. ಹಾಗಾಗಿ ಈ ಥರ ಡಿಫ್ರೆಂಟಾಗಿ ಏನಾದರೂ ಮಾಡಿಕೊಟ್ರೆ ಮಕ್ಕಳಿಗೂ ಇಷ್ಟ ಆಗುತ್ತೆ, ಜೊತೆಗೆ ಹೆಲ್ತಿಗೂ ಕೂಡ ತುಂಬ ಒಳ್ಳೆಯದು. ರಾಗಿಯಲ್ಲಿರುವಂತಹ ಹೆಚ್ಚಿನ ಪ್ರಮಾಣದ ಫೈಬರ್ ನಮ್ಮ ಬಾಡಿಯಲ್ಲಿ ಜೀರ್ಣಕ್ರಿಯೆಗೆ ಕೂಡ ತುಂಬ ಸಹಾಯ ಮಾಡುತ್ತೆ ಅಂತಲೇ ಹೇಳ್ಬೋದು. ಜೊತೆಗೆ ಡೈಲಿ ಒಂದೊಂದು ಗ್ಲಾಸ್ ರಾಗಿ ಮಾಲ್ಟ್ ಕುಡಿಯೋದ್ರಿಂದ ನಮ್ಮ ಮೂಳೆಗಳಿಗೂ ಕೂಡ ತುಂಬ ಬಲ ಅಂತಲೇ ಹೇಳ್ಬೋದು. ಇವಾಗ ನೀವು ನೋಡ್ಬೋದು, ರಾಗಿನೆಲ್ಲ ನೀಟಾಗಿ ಒಂದ್ಸತಿ ಕ್ಲೀನ್ ಮಾಡ್ಕೊಂಡು ಹಾಗಿದೆ. ಇದನ್ನು ಒನ್ ಡೇ ಫುಲ್ ನಾವು ನೆನೆಯಕ್ಕೆ ಬಿಡಬೇಕು. ಇವಾಗ ಬೆಳಗ್ಗೆ ನೆನೆಸಿದ್ರೆ ನಾವು ರಾತ್ರಿ ಇದನ್ನು ಕಂಪ್ಲೀಟ್ ಮಾಡ್ಕೋಬೋದು. ನೀವಿಲ್ಲಿ ನೋಡ್ಬೋದು ಎಷ್ಟು ಕಸ ಬಂದಿದೆ ಅಂಥೇಳಿ. ಇನ್ನು ಈ ವಿಡಿಯೋನ ನೈಟಿಂದ ನಾನು ಶೂಟ್ ಮಾಡ್ಕೊಳ್ತಾ ಇದ್ದೀನಿ. ನೈಟ್ ನಾವು ಬೆಳಗ್ಗೆ ನೆನೆ ಹಾಕಿರೋಂಥ ರಾಗಿನೆಲ್ಲ ತೊಗೊಂಡು ಒಂದ್ಸತಿ ಎಲ್ಲ ಕ್ಲೀನಾಗಿ ಗ್ರೈಂಡ್ ಮಾಡಿಕೊಂಡು ಅದನ್ನು ಸೋಸ್ಕೋಬೇಕು. ಇದನ್ನು ರುಬ್ಕೊಳ್ಳೋಕ್ಕೆ ನಾವು ಒಂದೊಂದು ಕಪ್ ನೀರು ಕೂಡ ಸೇರಿಸ್ಬೇಕು. ನೀರು ಸೇರಿಸಲಿಲ್ಲ ಅಂದರೆ ಅಷ್ಟು ಚೆನ್ನಾಗಿ ಬರಲ್ಲ ಅದು. ಇನ್ನೂ ಅದು ಕ್ಲೀನಾಗಿ ಗ್ರೈಂಡ್ ಆದಮೇಲೆ ಕೆಲವರು ಬಟ್ಟೆಯಲ್ಲಿ ಸೋಸ್ಕೊತಾರೆ. ಆದರೆ ನಾವಿಲ್ಲಿ ಹಿಟ್ಟೆಲ್ಲ ಜಲಿಸೋ ಜರಡಿ ಬರುತ್ತಲ್ಲ, ಆ ಜರಡಿಯಲ್ಲೇ ಸೋಸ್ಕೊಳ್ತಾ ಇದ್ದೀವಿ. ತುಂಬ ಚೆನ್ನಾಗಿ ಸೋಸ್ಕೋಬೋದು ಅದರಲ್ಲಾದರೆ. ರಾಗಿದು ಔಟರ್ ಲೇಯರ್ ಎಲ್ಲ ಫುಲ್ ಸಪ್ರೇಟ್ ಆಗೋವರೆಗೂ ಕ್ಲೀನಾಗಿ ಸೋಸ್ಕೋಬೇಕು. ಎಷ್ಟು ಸೋಸ್ಕೊತೀವೋ ಅಷ್ಟು ಚೆನ್ನಾಗಿ ಬರುತ್ತೆ ಗಿಣ್ಣ. ಇನ್ನು ಸೋಸ್ಕೊಳ್ಬೇಕಾದ್ರೂ ಅಷ್ಟೇ, ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಸೋಸ್ಕೊಳ್ತಾ ಇದ್ದರೆ ತುಂಬ ಚೆನ್ನಾಗಾಗುತ್ತೆ. ನೀವು ನೋಡ್ಬೋದು ನಾವು ಕೂಡ ಇಲ್ಲಿ ನೀರು ಹಾಕ್ಕೊಂಡು ಹಾಕ್ಕೊಂಡೇ ಸೋಸ್ಕೊಳ್ತಾ ಇರೋದು. ನಂದು ಲಾಸ್ಟ್ ವ್ಲಾಗ್ಸಿಗೆಲ್ಲ ಒಳ್ಳೊಳ್ಳೆ ರೆಸ್ಪಾನ್ಸ್ ಬರ್ತಿದೆ. ಸೀಮಂತದ್ದು ಸ್ಯಾರಿ ಶಾಪಿಂಗ್ ಆಗಿರ್ಬೋದು, ಜೊತೆಗೆ ಶಾಪಿಂಗ್ ಮುಗೀತು ಅಂಥೇಳಿ ಒಂದು ವ್ಲಾಗ್ ಹಾಕಿದ್ದೆ, ಅದಕ್ಕೆಲ್ಲ ಒಳ್ಳೊಳ್ಳೆ ರೆಸ್ಪಾನ್ಸ್ ಬರ್ತಿದೆ. ಯಾರೆಲ್ಲ ನನ್ನ ವೀಡಿಯೋಸ್ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದ್ರಿಂದ ನನಗೂ ಇನ್ನೂ ಹೆಚ್ಚೆಚ್ಚು ವೀಡಿಯೋ ಮಾಡಬೇಕು ಅಂತ ಅನಿಸುತ್ತೆ. ಸದ್ಯಕ್ಕೆ ನಾನು ವೀಡಿಯೋಸ್ ರೆಗ್ಯುಲರಾಗಿ ಮಾಡೋಕ್ಕಾಗ್ತಾ ಇಲ್ಲ. ಏನಕ್ಕೆ ಅಂತ ನಿಮಗೆ ಕೆಲವರಿಗೆ ನಂದು ಲಾಸ್ಟ್ ವ್ಲಾಗ್ಸ್ ನೋಡಿದವರಿಗೆ ಗೊತ್ತಿರುತ್ತೆ. ಈ ಮಂತ್ ಎಂಡಸ್ಟಲ್ಲಿ ಡೆಲಿವರಿ ಡೇಟ್ ಕೊಟ್ಟಿದ್ದಾರೆ. ಅದೆಲ್ಲ ಮುಗಿಸ್ಕೊಂಡು ಈ ಪ್ರೊಸೆಸ್ ಎಲ್ಲ ಮುಗಿಸ್ಕೊಂಡಾದ್ಮೇಲೆ ನಾನು ರೆಗ್ಯುಲರಾಗಿ ವೀಡಿಯೋಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸದ್ಯಕ್ಕೆ ಮಾಡೋಕ್ಕೂ ಆಗ್ತಾ ಇಲ್ಲ ನನಗೆ. ನೋಡೋಣ, ಮಿನಿ ವ್ಲಾಗ್ಸ್ ಆದರೂ ರೆಗ್ಯುಲರ್ ಇಟ್ಕೊಳ್ಳೋಕ್ಕೆ ಟ್ರೈ ಮಾಡ್ತೀನಿ. ಇನ್ನು ರಾಗಿ ಗಿಣ್ಣದ ವಿಷಯಕ್ಕೆ ಬರತ್ತಾದರೆ ನಮ್ಮನೆಯಲ್ಲಿ ಅವಾಗವಾಗ ನಾವು ಮಾಡ್ಕೊಂಡು ತಿಂತಾನೇ ಇರ್ತೀವಿ. ಇದು ಪ್ರೊಸೆಸ್ ಎಲ್ಲ ಕಷ್ಟ ಅಂಥೇಳಿ ಕೆಲವ್ರ ಮನೆಯಲ್ಲಿ ಜಾಸ್ತಿ ಮಾಡಲ್ಲ. ಆದರೆ ಮಾಡ್ಕೊಂಡು ತಿನ್ನೋದ್ರಿಂದ ತುಂಬ ಹೆಲ್ತ್ ಬೆನಿಫಿಟ್ಸ್ ಇದೆ. ಇವಾಗ ನೀವು ನೋಡ್ಬೋದು ಕಂಪ್ಲೀಟಾಗಿ ನಾವು ಜರಡಿಯಲ್ಲಿ ಸೋಸ್ಕೊಂಡಾಗಿದೆ. ನಾನು ಆವಾಗಲೇ ಹೇಳ್ದಂಗೆ ಇದನ್ನು ಎಷ್ಟು ಸೋಸ್ಕೊಂಡ್ರೂ ಸಾಲದು, ನಿಮಗೆ ರಾಗಿ ಒಟ್ಟು ಸಿಗ್ತಾನೆ ಇರುತ್ತೆ. ನಾನು ಇವಾಗ ಸೋಸ್ಕೊಂಡಾಗಿದೆ, ನೀವು ನೋಡ್ಬೋದು. ಮತ್ತೆ ಅದೇ ಜರಡಿನ ನಾವು ಕ್ಲೀನ್ ಮಾಡಿ ಸೋಸ್ಕೊಳಕ್ಕೆ ಹೋದರೆ ನಿಮಗೆ ಇನ್ನೂ ರಾಗಿ ಒಟ್ಟು ಸಿಗ್ತಾನೆ ಹೋಗುತ್ತೆ. ಹಾಗಾಗಿ ನಾನು ಹೇಳಿದ್ದು ಎಷ್ಟು ಸೋಸ್ಕೊಂಡು ಸಾಲದು ಅಂತ. ಇವಾಗ ನೋಡಿ, ನಾವು ಆ ಜರಡಿನ ಫುಲ್ ಕ್ಲೀನ್ ಮಾಡಿ ಮತ್ತೆ ಸೋಸ್ಕೊತಾ ಇದ್ದೀವಿ. ಇನ್ನೂ ಎಷ್ಟು ನಿಮಗೆ ಒಟ್ಟು ಸಿಗುತ್ತೆ ಅಂತ. ನಾನು ಆವಾಗಲೇ ಕೂಡ ಹೇಳ್ದಂಗೆ ಇದನ್ನು ಕೆಲವ್ರ ಮನೆಯಲ್ಲಿ ಬಟ್ಟೆಯಲ್ಲಿ ಮಾಡ್ಕೊಳಕ್ಕೆ ಹೋಗ್ತಾರೆ. ಬಟ್ಟೆಯಲ್ಲಿ ಮಾಡಿಕೊಂಡ್ರೆ ಇಷ್ಟು ಪ್ಯೂರಾಗಿ ಸಿಗಲ್ಲ. ಈ ಜರಡಿಯಲ್ಲಿ ನಾವು ಒಂದು ಎರಡು ಮೂರು ಸತಿ ಮಾಡಿಕೊಂಡು ಕೊನೆಗೆ ನಾವು ಕಾಫಿ ಸೋಲ್ಸೋ ಜರಡಿ ಬರುತ್ತಲ್ಲ, ಅದರಲ್ಲಿ ಕೂಡ ನಾವು ಸೋಸ್ಕೊತೀವಿ. ಈ ಸ್ವೀಟ್ ಮಾಡೋಕ್ಕಂತೂ ತುಂಬಾ ಪೇಷನ್ಸ್ ಬೇಕು. ಹಾಗಾಗಿನೆ ಇವತ್ತು ಯಾರು ಅಷ್ಟು ರೆಗ್ಯುಲರಾಗಿ ಮಾಡ್ಕೊಂಡು ತಿಂತಾ ಇಲ್ಲ. ತಿನ್ನಕ್ಕೆ ಇಷ್ಟ ಇದ್ದರೂ ಕೂಡ ಮಾಡೋ ಪ್ರೋಸೆಸ್ ನೆನಪು ಮಾಡ್ಕೊಂಡು ಸುಮ್ಮನಾಕ್ಬಿಡ್ತಾರೆ. ಇವಾಗ ನೋಡ್ಬೋದು ನೀವು ಕಾಫಿ ಸೋಸು ಜರಡಿಯಲ್ಲಿ ಸಮೇತ ನಾವು ಒಂದ್ಸತಿ ಸೋಸ್ಕೊತಾ ಇದ್ದೀವಿ. ಇದ್ರ ಚುಚ್ಚುತ್ತೆಗೇ ಬೆಲ್ಲ ಕೂಡ ಚೆಚ್ಚಿ ಬೆಲ್ಲನ ಕರ್ಗಕ್ಕಂತ ನಾವು ಒಲೆ ಮೇಲೆ ಇಟ್ಟಿದ್ದೀವಿ. ಬಟ್ ನಾನು ಆ ಕ್ಲಿಪ್ಪಿಂಗ್ ಸ್ವಲ್ಪ ಮಿಸ್ ಆಗಿಬಿಟ್ಟಿದೆ. ಇಲ್ಲಿ ಕಾಫಿ ಜಾಲರಿಯಲ್ಲಿ ಜಾಸ್ತಿ ಏನು ಸೋಸಕ್ಕೆ ಹೋಗಲ್ಲ. ಒಂದ್ಸತಿ ಸೋಸ್ಕೊಂಡು ನೆಕ್ಸ್ಟ್ ನಾವು ಒಲೆ ಮೇಲೆ ಇಟ್ಟಿರೋಂಥ ಬೆಲ್ಲದ ಪಾಕಕ್ಕೆ ಇದನ್ನೆಲ್ಲ ಸೇರಿಸ್ಕೊತಾ ಇದ್ದೀವಿ ಅಷ್ಟೇ. ಇದನ್ನು ಒಲೆ ಮೇಲೆ ಇಟ್ಟಾದಮೇಲೆ ನೀವು ಸ್ಟಾರ್ಟಿಂಗಿಂದನೇ ಲೋ ಫ್ಲೇಮಲ್ಲಿ ಮಾಡ್ತಾ ಹೋದರೆ ತುಂಬ ಟೈಮ್ ಹಿಡಿಯುತ್ತೆ. ಹಾಗಾಗಿ ಸ್ಟಾರ್ಟಿಂಗೆಲ್ಲ ಸ್ವಲ್ಪ ಜಾಸ್ತಿ ಫ್ಲೇಮೇ ಇರಲಿ.
ಅದು ಒಂದು ಹದಕ್ಕೆ ಬರೋವರೆಗೂ ನೀವು ಹೈ ಫ್ಲೇಮಲ್ಲಿ ಇಟ್ಕೊಂಡು ಮಾಡೋದೆ ಒಳ್ಳೆಯದು, ಇಲ್ಲ ತುಂಬ ಟೈಮ್ ಆಗಿಬಿಡುತ್ತೆ. ನಿಮಗೆ ಗೊತ್ತಾಗುತ್ತೆ ಇದು ಒಂದು ಹದಕ್ಕೆ ಬಂದಿದೆ ನಾವು ಲೋ ಫ್ಲೇಮಲ್ಲಿ ಮಾಡಬೇಕಿನ್ಮೇಲೆ ಅಂತೇಳಿ ಗೊತ್ತಾಗುತ್ತೆ. ಇವಾಗ ನೋಡ್ಬೋದು ಈ ಒಂದು ಹದಕ್ಕೆ ಬಂದಮೇಲೆ ಸ್ವಲ್ಪ ಗಟ್ಟಿ ಆದಮೇಲೆ ನೀವು ಲೋ ಫ್ಲೇಮಲ್ಲಿ ಇಟ್ಕೊಂಡು ಮಾಡೋಕ್ಕೆ ಶುರು ಮಾಡ್ಕೊಳ್ಳಿ. ಇದಕ್ಕೆ ನಾವು ಸ್ಟಾರ್ಟಿಂಗೆ ಸ್ವಲ್ಪ ಸ್ವಲ್ಪ ಏಲಕ್ಕಿ ಪೌಡರ್ ಮಿಕ್ಸ್ ಮಾಡಿದ್ದೀವಿ, ಅದು ಕೂಡ ಕ್ಲಿಪ್ಪಿಂಗ್ ಸ್ವಲ್ಪ ಮಿಸ್ ಆಗಿದೆ, ಅದನ್ನು ಕೂಡ ಆ್ಯಡ್ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ ಫ್ಲೇವರು. ಸೊ ನೋಡಿದ್ರಲ್ಲ ಎಷ್ಟು ಸಿಂಪಲ್ಲಾಗಿ ರಾಗಿ ಕಿಣ್ಣ ಮಾಡೋಕ್ಕೆ ತೋರಿಸ್ಕೊಟ್ಟಿದ್ದೀನಿ. ಇದನ್ನು ತಟ್ಟೆಗೆ ಸರ್ವ್ ಮಾಡ್ತಾ ಇದ್ದೀವಿ. ಇದನ್ನು ನಾವು ನೈಟ್ ಮಾಡಿಟ್ಟು ಮಾರ್ನಿಂಗ್ ಅರ್ಲಿ ಮಾರ್ನಿಂಗ್ ತಿಂದರೆ ತುಂಬ ಚೆನ್ನಾಗಿರುತ್ತೆ. ಅದಕ್ಕೆ ಹೇಳೋದು ಇದನ್ನು ರಾಗಿ ಕಿಣ್ಣ ಅಂತಲೂ ಕರೀತಾರೆ, ಇಬ್ಬನೆ ಕಿಣ್ಣ ಅಂತಲೂ ಕರೀತಾರೆ. ಇದನ್ನು 2-3 ದಿನ ನೀವು ಹೊರಗಡೆ ಇಟ್ಕೊಂಡು ತಿಂದ್ರೂ ಏನಾಗಲ್ಲ, ಆದರೆ 3 ದಿನದ ಮೇಲೆ ಸ್ವಲ್ಪ ಲೋಳಿ ಥರ ಆಗುತ್ತೆ, ಹಾಗಾಗಿ ಫ್ರಿಡ್ಜಿಗಿಟ್ರೂ ಒಳ್ಳೆಯದು, ಫ್ರಿಡ್ಜಿಗಿಟ್ರೂ ಏನಾಗಲ್ಲ. ಇದು ಸ್ಪೆಷಲಿ ಮಕ್ಕಳಿಗಂತೂ ತುಂಬ ಇಷ್ಟ ಆಗುವಂಥ ಸ್ವೀಟು. ರಾಗಿ ರೊಟ್ಟಿ ಆಗಲಿ ಮುದ್ದೆ ಆಗಲಿ ಕೆಲವು ಮಕ್ಕಳು ತಿಂತಾ ಇರಲ್ಲ, ಸೊ ಹಾಗಾಗಿ ಅವರಿಗೆ ಈ ಥರ ಮಾಡಿಕೊಟ್ರೆ ರಾಗಿ ಅಂಶನೂ ಸೇರ್ದಂಗೆ ಆಗುತ್ತೆ, ಜೊತೆಗೆ ಇಷ್ಟಪಟ್ಟು ತಿಂತಾರೆ ಕೂಡ. ಅದನ್ನು ರಾತ್ರಿ ಕಂಪ್ಲೀಟ್ ಮಾಡಿ ಮಲ್ಕೊಂಡಿದ್ದಷ್ಟೇ. ಇದನ್ನು ಇವಾಗ ನಾವು ಬೆಳಗ್ಗೆಯಿಂದ ವೀಡಿಯೋ ಕಂಟಿನ್ಯೂ ಮಾಡ್ತಿದ್ದೀನಿ. ಬೆಳಗ್ಗೆ ಎದ್ದು ಕ್ಲೀನಾಗಿ ಅದನ್ನು ಕಟ್ ಮಾಡಿ ನಾನು ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೊತಿದ್ದೀನಿ. ನಮ್ಮನೆಯಲ್ಲಿ ತುಪ್ಪ ಇಷ್ಟಪಡಲ್ಲ, ಹಾಗಾಗಿ ನಾವು ಹಾಗೆ ತಿಂತೀವಿ. ಇದಕ್ಕೆ ತುಪ್ಪ ಹಾಕ್ಕೊಂಡು ತಿಂದರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ. ನೋಡ್ಬೋದು ನೀವೇ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತೇಳಿ, ನೋಡೋಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ, ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಆದಷ್ಟು ಸಿಂಪಲ್ಲಾಗಿನೇ ಹೇಗೆ ಮಾಡ್ಕೊಳ್ಬೋದು ರಾಗಿ ಕಿಣ್ಣ ಅಂತೇಳಿ ತೋರ್ಸೋಕ್ಕೆ ಟ್ರೈ ಮಾಡಿದ್ದೀನಿ. ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ಒಂದ್ಸತಿ ಮನೆಯಲ್ಲಿ ಮಾಡೋಕ್ಕೆ ಟ್ರೈ ಮಾಡಿ, ಜೊತೆಗೆ ಹೇಗೆ ಬಂತು ಅಂತೇಳಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದು ಮರಿಬೇಡಿ. ಇನ್ನು ನೆಕ್ಸ್ಟ್ ವೀಕಿಗೆ ಡೇಟ್ ಕೊಟ್ಟಿರೋದ್ರಿಂದ ನಾನು ಡೆಲಿವರಿಗೆ ಪ್ಯಾಕಿಂಗ್ ಮಾಡ್ಕೊಳ್ಬೇಕಂತ ಇದ್ದೆ. ಅದು ಆ ವ್ಲಾಗ್ ಕೂಡ ಈ ಇದೇ ವಿಡಿಯೋ ಜೊತೆ ನಾನು ಕಂಟಿನ್ಯೂ ಮಾಡಿದ್ದೀನಿ. ಎಮರ್ಜೆನ್ಸಿಗೆ ಅಂಥೇಳಿ ಕೆಲವು ಹಳೆ ಬಟ್ಟೆಗಳು ಇಟ್ಕೊಂಡಿದ್ದೀವಿ. ಈ ವಿಡಿಯೋ ಮಾಡೋ ಅವಶ್ಯಕತೆ ಏನಿಲ್ಲ ಅಂತ ಅನ್ನಿಸ್ಬೋದು ಕೆಲವರಿಗೆ, ಬಟ್ ನಾವು ಆ ಟೈಮಲ್ಲಿ ಆ ಪೊಸಿಷನಲ್ಲಿ ಇರೋರಿಗಷ್ಟೇ ಗೊತ್ತು ಇದ್ರ ಇಂಪಾರ್ಟೆನ್ಸು. ಯಾಕಂದರೆ ನಾವು ಕೂಡ ಒಂದು ಯೂಟ್ಯೂಬ್ ಚಾನಲ್ ನೋಡಿನೇ ಬ್ಯಾಗ್ ಪ್ಯಾಕ್ ಮಾಡ್ತಿರೋದು. ಇವತ್ತು ಯಾರು ಕೂಡ ಹಾಸ್ಪಿಟಲಲ್ಲಿ ಅಕ್ಕಪಕ್ಕದವ್ರನ್ನ ಕೇಳಿ ಯಾವ ವಸ್ತುನು ಇಸ್ಕೊಳಕ್ಕಾಗಲ್ಲ. ನೀವು ನೋಡ್ಬೋದು ಮಗುಗೆ ಈ ಥರ ಗುಂಡಿ ಇರೋವಂಥ ಶರ್ಟ್ ಆದರೆ ಹಾಕೋಕ್ಕೆ ತುಂಬ ಈಸಿ ಆಗುತ್ತೆ ಅಂತೇಳಿ ಆ ಥರ ಶರ್ಟ್ನ ಪ್ರಿಫರ್ ಮಾಡೋಕ್ಕೆ ಹೇಳ್ತೀನಿ. ಜೊತೆಗೆ ಒಂದು 2 ಪೇರ್ ಸಾಕ್ಸು ಮತ್ತು ಟೋಪಿಗಳೆಲ್ಲ ನಾವು ಆನ್ಲೈನೇ ತರಿಸಿರೋದು. ಸಾಕ್ಸು ಮೋಸ್ಟ್ಲಿ ನಾನಿಲ್ಲಿ ಶಾಪಲ್ಲಿ ಹೋಗಿ ತಂದಿದ್ದು, ಬಟ್ ಟೋಪಿಗಳೆಲ್ಲ ಆಲ್ಮೋಸ್ಟ್ ನಾವು ಅಮೆಝಾನ್ ಫ್ಲಿಪ್ಕಾರ್ಟಲ್ಲೇ ತರಿಸಿರೋದು. ಅದರಲ್ಲೂ ನನ್ನ ತಂಗಿನ ತುಂಬ ಎಲ್ಲ ಇಂಟ್ರೆಸ್ಟಿಂದ ತರಿಸಿರೋದು. ಹ್ಯಾಟ್ ಸೆಟ್ ಆಗಿರ್ಬೋದು ಅಥವಾ ಈ ಶ್ವೆಟರ್ ಸೆಟ್ ಆಗಿರ್ಬೋದು ಇದೆಲ್ಲ ಫುಲ್ ಸೆಟ್ ಸೆಟ್ ಸಿಗೋದು. ನಾನು ಅದೇ ಅಂದ್ಕೊತಾ ಇರ್ತೀನಿ ಮನೆಯಲ್ಲಿ ಅಕ್ಕ ತಂಗಿರು ಇರಬೇಕು ಅನ್ನೋದು ಇದಕ್ಕೆ ಹೇಳೋದು. ಈ ಥರ ಚಾನ್ಸ್ ಅಂತೂ ಇವತ್ತಿನ ಮಕ್ಕಳಿಗೆ ಸಿಗಲ್ಲ, ಎಲ್ಲ ಆಲ್ಮೋಸ್ಟ್ ಒಂದೊಂದೇ ಮಕ್ಕಳಿರ್ತಾರೆ. ಬಟ್ ಇದ್ರದ್ದು ಇಂಪಾರ್ಟೆನ್ಸ್ ನಮಗೆ ಹೋಗ್ತಾ ಹೋಗ್ತಾ ದೊಡ್ಡವ್ರು ಆಗ್ತಾ ಆಗ್ತಾ ಗೊತ್ತಾಗುತ್ತೆ. ಇವಾಗ ತೋರಿಸ್ತಿರೋ ಟವಲ್ ಕೂಡ ಅಷ್ಟೇ, ಆನ್ಲೈನ್ ತರಿಸಿರೋದು. ಈ ಎಲ್ಲ ಪ್ರಾಡಕ್ಟ್ಸಿಂದು ಲಿಂಕ್ ಬೇಕಂದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿರಿ. ಯಾವುದಾದ್ರೂ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕೋಕ್ಕೆ ಟ್ರೈ ಮಾಡ್ತೀನಿ. ಟವಲ್ ಒಂದು 2 ಜೊತೆನೇ ಬೇಕಾಗ್ಬೋದು, ಸಿ ಸೆಕ್ಷನ್ ಆದರೆ ಒಂದು 4 ದಿನ ನೀವು ಹಾಸ್ಪಿಟಲಲ್ಲಿ ಇರಬೇಕಾಗುತ್ತೆ, ಹಾಗಾಗಿ ನಾವು ಒಂದು 2 ಜೊತೆ ಟವಲ್ ಇಟ್ಕೊಂಡಿದ್ದೀವಿ. ಇದು ಬಂದು ವೆಟ್ ವೈಪ್ಸು, ಇದನ್ನು ನಾವು ಜಾನ್ಸನ್ಸ್ ಬೇಬಿಯವ್ರದ್ದೇ ತರಿಸಿರೋದು. ಇದನ್ನು ಕೂಡ ಆನ್ಲೈನೇ ತೊಗೊಂಡಿರೋದು. ನಾನು ಆವಾಗಲೇ ಹೇಳ್ದಂಗೆ ಇದೆಲ್ಲ ಯಾರಿಗೆಲ್ಲ ಬೇಕು ಒಂದು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿದ್ರೆ ನನಗೆ, ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಎಲ್ಲದ್ರದ್ದು ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕೋಕ್ಕೆ ಟ್ರೈ ಮಾಡ್ತೀನಿ. ಇದು ಬಂದು ಬೇಬಿನ ಎತ್ಕೊಳ್ಳೋಕ್ಕೆ ಅಂತ ತೊಗೊಂಡಿರೋದು. ನಾನು ಆ್ಯಕ್ಚುಲಿ ವಾಯ್ಸ್ ಓವರ್ನ ಕೊಡೋದು ಬೇಡ ಅಂತೇಳಿ ಡೈರೆಕ್ಟಾಗಿ ಮಾತಾಡಿದ್ದೀನಿ, ಬಟ್ ಅಷ್ಟು ಕ್ಲಿಯರಾಗಿ ವಾಯ್ಸ್ ಕೇಳಿಸಿಲ್ಲ, ಹಾಗಾಗಿ ನಾನು ಮತ್ತೆ ವಾಯ್ಸ್ ಓವರ್ ಕೊಡಬೇಕಾಗಿದೆ. ಅದ್ರ ಮೇಲೆ ಪಿಂಕ್ ಕಲರ್ ಇಡ್ತಿರೋವಂಥದ್ದು ವಾಟರ್ ಪ್ರೂಫ್ ಇರೋದು, ಇದನ್ನು ಕೂಡ ಆನ್ಲೈನೇ ತೊಗೊಂಡಿರೋದು. ಮಗುಗೆ ಸಂಬಂಧಪಟ್ಟಿದ್ದು ಪ್ರಾಡಕ್ಟ್ಸ್ ಎಲ್ಲ ಇಷ್ಟು ಇಟ್ಕೊಂಡ್ರೆ ಆಲ್ಮೋಸ್ಟ್ ಎಲ್ಲ ಕವರ್ ಆದಂಗೆ. ಇನ್ನು ಉಳಿದಿದ್ದೆಲ್ಲ ನಂದು ನಾನು ತೋರಿಸ್ತಾ ಇದ್ದೀನಿ ಅಷ್ಟೇ. ಈ ಟಾಪ್ ಬಂದುಬಿಟ್ಟು ಮೆಟರ್ನಿಟಿ ಟಾಪು, ಈ ಥರ ಟಾಪ್ಸ್ ಎಲ್ಲ ನಾನು ಇದನ್ನು ಕೂಡ ಆನ್ಲೈನೇ ತರಿಸಿರೋದು. ಇದ್ರ ಲಿಂಕ್ಸ್ ಅಷ್ಟೇ, ಯಾರಿಗಾದರೂ ಬೇಕಾದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿರಿ. ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಿಗೆ ಎಲ್ಲ ಲಿಂಕ್ಸು ಹಾಕೋಕ್ಕೆ ಟ್ರೈ ಮಾಡ್ತೀನಿ. ನೋಡಿದ್ರಲ್ಲ ಆಲ್ಮೋಸ್ಟ್ ಎಲ್ಲ ಕವರ್ ಮಾಡಿದ್ದೀನಿ. ಇನ್ನೇನು ನಿಮಗೆ ಸಂಬಂಧಪಟ್ಟಿದ್ದು ನಿಮಗೆ ಆಲ್ಮೋಸ್ಟ್ ಗೊತ್ತಿರುತ್ತೆ ಏನೇನು ಬೇಕಂತೇಳಿ, ಶ್ವೆಟರ್ಸು ಶಾಲ್ಸ್ ಎಲ್ಲ ತೊಗೊಂಡು ಹೋಗಿರಿ. ಇನ್ನು ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇನ್ನು ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಜೊತೆಗೆ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಒಂದು ಲೈಕ್ ಮಾಡೋದು ಮರಿಬೇಡಿ.
ನೆಕ್ಸ್ಟ್ ವ್ಲಾಗ್ ಜೊತೆಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬೈ.